ಹಾಯ್, ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಲಿಂಬೆಹಣ್ಣಿಂದ ಒಂದು ಲೇಹ ಮಾಡೋದನ್ನು ಹೇಳ್ಕೊಡ್ತೀನಿ. ಇದನ್ನು ಮಲೆನಾಡಲ್ಲಿ ಬೆಳಗ್ಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಸ್ಪೂನ್ ತಿಂತಾರೆ. ಇದನ್ನು ಹಲ್ವಾ ಥರನೂ ಕಟ್ ಪೀಸ್ ಮಾಡಲಿಕ್ಕೆ ಬರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ನಾಲಿಗೆ ಮೇಲ್ಗಡೆ ಬಿಳಿಯಾದಂತಹ ಒಂದು ಲೇಯರ್ ಕೂರುತ್ತಲ್ಲ, ಅದಕ್ಕೆ ನಾವಿಲ್ಲಿ ಅಗ್ರ ಅಂತ ಹೇಳ್ತೀವಿ. ಅದಕ್ಕೆ ಇದು ತುಂಬ ಒಳ್ಳೆಯ ಔಷಧಿ, ಇದು ಮನೆ ಮದ್ದು. ನಂಜಾಗತ್ತೆ ಅಂತ ಹೇಳ್ತಾರಲ್ಲ, ನಂಜಿಗೆ ತುಂಬ ಒಳ್ಳೆಯದಿದು. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. 2 ಲಿಂಬೆಹಣ್ಣು ತಗೊಂಡಿದ್ದೀನಿ. ಇದು ಪೇಟೆ ಲಿಂಬೆಹಣ್ಣು ಕಿಂತ ಪೇಟೆ ಲಿಂಬೆಹಣ್ಣು ಅಂದರೆ ಅದು ಸ್ವಲ್ಪ ಕಹಿ ಬರುತ್ತೆ. ಹಳ್ಳಿಲೇ ಬೆಳೆದಿದ್ದಾದರೆ ತುಂಬ ಚೆನ್ನಾಗಿ ಆಗುತ್ತೆ ಇದು. ಆಮೇಲೆ ಸ್ವಲ್ಪ ಜೀರಿಗೆ, ಮತ್ತು ಇದು ಕಾಳು ಮೆಣಸು ನೋಡಿ, ಈ ಥರ ಇರುತ್ತೆ. ನಾವಿಲ್ಲಿ ಇದಕ್ಕೆ ಬೋಳ್ ಕಾಳು ಅಂತ ಹೇಳ್ತೀವಿ. ಇದು ಮತ್ತು ಇದು ನಮ್ಮ ಜೋನಿ ಬೆಲ್ಲ, ಮಲೆನಾಡಲ್ಲಿ ಸಿಗುವಂಥದ್ದು. ಇದು ನೀವು ನಿಮಗೆ ಜೋನಿ ಬೆಲ್ಲ ಸಿಕ್ಕಿಲ್ಲ, ಡಬ್ಬಿ ಬೆಲ್ಲ ಸಿಕ್ಕಿಲ್ಲ ಅನ್ನೋರು ಅಚ್ಚು ಬೆಲ್ಲನ ಕೂಡ ಅದನ್ನು ಕರಗಿಸ್ಕೊಂಡು ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ಈ 2 ಲಿಂಬೆಹಣ್ಣನ್ನು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿದ್ದೀವಿ. ಇದಕ್ಕೆ ಇಂತಿಷ್ಟೇ ನೀರು ಅಂತ ಇಲ್ಲ, ಈ ಲಿಂಬೆಹಣ್ಣು ಮುಳುಗುವಷ್ಟು ನೀರು. ಹಾಗೆ ಈ ಕಾಳುಮೆಣಸಿದೆಯಲ್ಲ, ಬೋಳ್ ಕಾಳು, ಇದನ್ನು ನಾನಿಲ್ಲಿ 1/4 ಚಮಚ ಹಾಕಿದ್ದೀನಿ. ಸುಮಾರು ಒಂದು 10-15 ಇದನ್ನು ಹಾಕಿದ್ದೀನಿ. ನೀವು ಕಡಿಮೆ ಬೇಕು ಅಂತ, ಖಾರ ಕಡಿಮೆ ಬೇಕಾದವರು ಕಡಿಮೆ ಹಾಕ್ಕೊಳ್ಳಿ, ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋರು ಹಾಕ್ಕೋಬೋದು. ಹಾಗೆ ಜೀರಿಗೆ ಕೂಡ ನಾನಿಲ್ಲಿ 1/4 ಚಮಚವನ್ನು ಹಾಕಿದ್ದೀನಿ. ಕೆಲವ್ರು ಜಾಸ್ತಿ ಹಾಕ್ತಾರೆ ಸ್ವಲ್ಪ ಜೀರಿಗೆನ, ಅದು ಜೀರಿಗೆ ಪರಿಮಳ ತುಂಬ ಜಾಸ್ತಿ ಬಂದ್ಬಿಡುತ್ತೆ ಅಂತ ನಾನು 1/4 ಸ್ಪೂನ್ ಮಾತ್ರ ಜೀರಿಗೆಯನ್ನು ಹಾಕಿದ್ದೀನಿ. ಇದು ಇವಾಗ ನೀಟಾಗಿ ಆ ನೀರಷ್ಟು ಇಂಗತ್ತೆ. ಹಾಗೆ ಈ ಲಿಂಬೆಹಣ್ಣು ಫುಲ್ಲು ಬೇಯುತ್ತೆ, ನೀರು ಕಾಯ್ತಾ ಇದೆ ಇವಾಗ ಫುಲ್. ಅದು ಆವಿಯಾಗಿ ಬೆಂದ ತಕ್ಷಣ ನೀರು ಫುಲ್ ಅದು ಇಂಗತ್ತೆ, ಅಲ್ಲೇ ಆವಿಯಾಗಿ ಹೋಗುತ್ತೆ. ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು ಲಿಂಬೆಹಣ್ಣನ್ನು. ಸ್ವಲ್ಪ ನೀರು ಆರಿದೆ ಇವಾಗ, ನೀರನ್ನು ತುಂಬ ಜಾಸ್ತಿನೂ ಹಾಕ್ಕೋಬೇಡಿ. ಇದು ಬೇಯುವಷ್ಟು ನೀರು ಸಾಕಾಗತ್ತೆ. ನೋಡಿ, ಇಲ್ಲಿ ಲಿಂಬೆಹಣ್ಣು ಸ್ವಲ್ಪ ಒಡೆದಿದೆ. ಇದು ಒಡೆದಿದೆ ಅಂದರೆ ಮುಕ್ಕಾಲು ಭಾಗ ಅದು ಬೆಂದ ಹಾಗೆ. ಇನ್ನೊಂದು ಸ್ವಲ್ಪ ಹತ್ತಿಟ್ರೆ ಸಾಕಾಗತ್ತೆ, ಇನ್ನೊಂದು 5 ನಿಮಿಷ. ಅದು ಅಷ್ಟು ನೀರು ಆವಿ ಹಾಕೋ ಅಷ್ಟು ಬೇಯಿಸೋದು ಏನು ಕಾರಣ ಅಂದರೆ ಆ ಕಹಿ ಅಂಶ ಇದೆಯಲ್ಲ, ಈ ಸಿಪ್ಪೆಯಲ್ಲಿ ಇರುವಂತಹ ಕಹಿ ಅಂಶ ಹೋಗುತ್ತೆ ಅಂತ. ಯಾಕೆಂದರೆ ನಾವಿದರಲ್ಲಿ ಸಿಪ್ಪೆನೂ ಸಮೇತ ಬೀಸ್ತೀವಿ ಲೇಹ ಮಾಡೋದಕ್ಕೆ, ಸೊ ಹಾಗಾಗಿ ಅದನ್ನು ತೆಗೆಯೋ ಅವಶ್ಯಕತೆ ಇಲ್ಲ. ಅದರ ಕಹಿ ಅಂಶ ಹೋಗಲಿಕ್ಕೆ ಇಷ್ಟನ್ನು ಬೇಯಿಸ್ಕೊಳ್ಳೇಬೇಕಾಗತ್ತೆ. ಇದು ತುಂಬ ಹಿಂದೆ ಅಂದರೆ ನಮ್ಮ ಅಜ್ಜಿ ಎಲ್ಲ ಇದನ್ನು ಬೆಳಗ್ಗೆ ಮುಂಚೆ ನಾವು ಎದ್ದ ತಕ್ಷಣ ಒಂದೊಂದು ಬ್ರಷ್ ಮಾಡಾದ ನಂತರ ತಿನ್ನೋದಕ್ಕೆ ಕೊಡ್ತಾಯಿದ್ರು, ಒಂದು ಪೀಸನ್ನು ಕೊಡ್ತಾಯಿದ್ರು. ಸೇಮ್ ಹಲ್ವಾ ಇರುತ್ತಲ್ಲ ಆ ಥರ ಹಲ್ವಾ ಥರನೇ ಇದನ್ನು ಪೀಸ್ ಕೂಡ ಮಾಡ್ಬೋದು. ಅಂದರೆ ನಾವು ಬೆಲ್ಲ ಹಾಕಿ ಚೆನ್ನಾಗಿ ರುಬ್ತೀವಿ, ರುಬ್ಬದಾಗೂ ಅದು ಅಂಟು ಬರತ್ತೆ, ಪಾಕದ ಥರ ಆಗತ್ತೆ.
ಸೊ ಆವಾಗ ಅದು ಪೀಸನ್ನು ಎತ್ತಬೋದು. ಮತ್ತು ಆವಾಗ ಅಜ್ಜಿಯವರೆಲ್ಲ ಇದನ್ನು ವರ್ಲ್ಡ್ ಕಲ್ಲು ಅಂತ ಹೇಳ್ತಾರಲ್ಲ, ಬೀಸೋ ಅಂತಹ ಕಲ್ಲಿದೆಯಲ್ಲ ಅದರಲ್ಲಿ ಬೀಸ್ತಿದ್ರು. ಬೀಸಿ ಆದ ನಂತರ ಅದನ್ನು ಮತ್ತೆ ನೀರು ಹಾಕಿ ಆ ಉರುಳನ್ನು ತೊಳಿತಾರಲ್ಲ, ಆ ನೀರನ್ನು ಕೂಡ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಕುಡಿತಿದ್ರು ಅನ್ನೋದಕ್ಕಿಂತ ನಾವು ಕೂಡ ಅದನ್ನು ಕೂಡ ಬಿಡ್ತಾ ಇರಲಿಲ್ಲ, ತುಂಬ ಇಷ್ಟಪಟ್ಟು ಅದನ್ನು ಖಾಲಿ ಮಾಡಿಬಿಡ್ತಿದ್ವಿ. ಇದು ಒಂಥರ ನಾಲ್ಗೆಗೆ ತುಂಬ ರುಚಿ ಕೊಡುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಇದನ್ನು ಉಪಯೋಗಿಸ್ಬೋದು. ಮತ್ತು ಬೆಲ್ಲ ಹಾಕಿರೋದ್ರಿಂದ ಶುಗರ್ ಪೇಷಂಟು ಇವ್ರಿಗೂ ಕೂಡ ಕೊಡಬಹುದು, ಏನೂ ಪ್ರಾಬ್ಲಮ್ ಇಲ್ಲ, ಏನು ಸೈಡ್ ಎಫೆಕ್ಟ್ ಇದರಿಂದ ಇಲ್ಲ. ನೋಡಿ ಆಲ್ಮೋಸ್ಟ್ ಇವಾಗ ನೀರು ಕೂಡ ಆರಿದೆ, ಆವಿಯಾಗಿ ಹೋಗಿದೆ, ಮತ್ತು ಲಿಂಬೆಹಣ್ಣು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ತುಂಬ ಸ್ಮೂತಾಗಿದೆ. ಇವಾಗ ಸಾಕಾಗತ್ತೆ. ಇದು ಒಂದು ಸ್ವಲ್ಪ ನೀರಿದೆ, ಅದು ಬೀಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಆಫ್ ಮಾಡ್ಕೊಂಡು ಸ್ಟವ್ನ ನೋಡಿ, ಇಷ್ಟು ನೀರು ಉಳಿದಿದೆ. ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಒಳಗಡೆ ಇರೋ ಬೀಜ ಇರುತ್ತಲ್ಲ, ಲಿಂಬೆಹಣ್ಣಿನ ಬೀಜವನ್ನು ಒಳಗಡೆ ಇರೋದು ತೆಕ್ಕೊಳ್ಬೇಕಾಗತ್ತೆ, ಅದು ಕಹಿ ಬರುತ್ತೆ. ಹಾಗಾಗಿ ಬೀಜವನ್ನು ಮಾತ್ರ ನೀವು ತೆಕ್ಕೋಬೇಕು. ಇದು ಈಗ ಪೂರ್ತಿಯಾಗಿ ತಣ್ಣಗಾಗಬೇಕು, ಸುಮಾರು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಹಿಡಿಯತ್ತೆ, ಯಾಕೆಂದರೆ ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ಮಿಕ್ಸಿ ಮಾಡೋದಕ್ಕೆ. ವರ್ಲ್ಡ್ ಕಲ್ಲಲ್ಲೇ ಆದರೆ ಆರಾಮಾಗಿ ಇವಾಗಲೇ ಡೈರೆಕ್ಟಾಗಿ ಹಾಕ್ಕೊಂಡು ಬೀಸ್ಕೊಬಿಡ್ಬೋದು. ಈಗ ನಾವು ತಣ್ಣಗಾಗೋಕ್ಕೆ ಬಿಡೋಣ. ಹಾಗೆ ನೋಡಿ ಇದು ತಣ್ಣಗಾಗಿದೆ. ಇದನ್ನು ಮಿಕ್ಸಿಗೆ ಹೀಗೆ ಇದನ್ನು ಒಡೆದ್ರೆ ಇದರಲ್ಲಿರುವಂಥ ಬೀಜ ಹೊರಗಡೆ ಬರುತ್ತಲ್ಲ, ಅದನ್ನು ತೆಗೆದುಕೊಂಡು ಬಿಡಬೇಕು. ಬೇಯಿಸ್ಕೊಂಡಿರೋ ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ಒಂದ್ಸಲ ಬೀಸ್ಕೊಂಡ್ಬಿಡೋಣ. ಇದು ಫುಲ್ಲು ನಯಸ್ಸಾಗಿ ಆಗಲಿ. ನೋಡಿ ಈಗ ಬೆಲ್ಲ ಹಾಕ್ತಾ ಇದ್ದೀನಿ ನಾನು. ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಏಕೆಂದರೆ ಅದು ಲಿಂಬೆಹಣ್ಣು ಹುಳಿ ಇರುತ್ತೆ ಮತ್ತು ಕಹಿನೂ ಇರುತ್ತಲ್ಲ, ಸೊ ಹಾಗಾಗಿ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು. ನಾನು ಎರಡು ಮೀಡಿಯಂ ಲಿಂಬೆಹಣ್ಣು ತಗೊಂಡಿದ್ದೀನಿ, ಅದಕ್ಕೆ ಈ ಸ್ಪೂನಲ್ಲಿ 3 ರಿಂದ 4 ಚಮಚ ಹಾಕಿದ್ದೀನಿ. ನೋಡಿ ಇವಾಗ ಇದನ್ನು ಫುಲ್ ರುಬ್ಕೊಂಡಿದ್ದೀನಿ. ಇದನ್ನು ಈ ಥರ ಪ್ಲೇಟ್ಗೆ ಹೀಗೆ ಹಾಕ್ಕೊಳ್ಳಿ. ನೀವು ಇದನ್ನು ಬೆಲ್ಲ ಜಾಸ್ತಿ ಹಾಕಿ ಎಷ್ಟು ರುಬ್ಬುತ್ತೀರೋ ಅಷ್ಟೇ ಚೆನ್ನಾಗಿ ಸ್ಲೈಸಸ್ ಬರುತ್ತೆ, ಅದು ಅಂದರೆ ಹಲ್ವಾ ಟೈಪು ಪೀಸ್ಗಳನ್ನಾಗಿ ಮಾಡಬಹುದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಇದು ಅಂಟಾಗಿ ಬಂದಿದೆ. ನೋಡಿ ಇದು ಈ ಥರ ಹೀಗೆ. ನೀವು ಸಕ್ಕರೆ ಪಾಕವನ್ನು ಮಾಡ್ಕೊಳ್ತೀರಲ್ಲ, ಒಂದೆಳೆ ಪಾಕ ಅಂತ, ಆ ಥರ ಮಿಶ್ರಣ ಬಂದರೆ ಅದು ಹಲ್ವಾ ಥರ ಪೀಸ್ಗಳನ್ನಾಗಿ ಮಾಡ್ಕೋಬೋದು. ಇದನ್ನು ಹೊರಗಡೆ ಕೂಡ ಇಡ್ಬೋದು, ಅದಿಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ಅದನ್ನು ಸೆಟ್ ಮಾಡ್ಕೋಬೋದು. ಇದನ್ನು ರಾತ್ರಿ ನಮ್ಮ ಕಡೆ ಅಂದರೆ ಮಲೆನಾಡಲ್ಲಿ ನಾವು ರಾತ್ರಿ ಇದನ್ನು ಮಾಡಿ ತೆಗೆದಿಟ್ಬಿಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ತಿನ್ನಬೇಕಾದ್ರೆ ಅದು ಒಳ್ಳೆ ಚೆನ್ನಾಗಿ ಪೀಸಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆರೋಗ್ಯಕರವಾದ ಲಿಂಬೆ ಹಣ್ಣಿನ ಲೇಹ ರೆಡಿ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.